ಮಂಡ್ಯದಲ್ಲಿ ಕೃಷ್ಣರಾಜ ಸಾಗರ, ಚಿತ್ರದುರ್ಗದಲ್ಲಿ ವಾಣಿ ವಿಲಾಸ ಅಣೆಕಟ್ಟೆ, ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ, ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಮೈಸೂರಿನಲ್ಲಿ ವಿಶ್ವವಿದ್ಯಾಲಯ ಒಂದ ಎರಡ, ಈ ಎಲ್ಲ ಯೋಜನೆಗಳನ್ನ ರೂಪಿಸಿ ಪೂರ್ಣಗೊಳಿಸಿದ ಕೀರ್ತಿ ಆ ಓರ್ವ ಮಹಾರಾಜರಿಗೆ ಸಲ್ಲುತ್ತೆ. ಅವರೇ ಮೈಸೂರು ರಾಜ್ಯದ ಭಾಗ್ಯ ವಿಧಾತ ನಾಲ್ವಡಿ ಕೃಷ್ಣರಾಜ ಒಡೆಯರ್. ರಾಜನಾದವನು ಹೇಗಿರ್ಬೇಕು ಅನ್ನುವುದಕ್ಕೆ ಸಾಕ್ಷಿಯಾಗಿ ಬದುಕಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವರು ಜನಸೇವೆಯ ಹೊರತು ಬೇರೆ ಯಾವುದರ ಬಗ್ಗೆಯೂ ಆಲೋಚನೆ ಮಾಡಿದವರೇ ಅಲ್ಲ. ಅವರ ಆಲೋಚನೆಗಳಿಂದಲೇ, ಅವರ ಪರಿಶ್ರಮದಿಂದಲೇ ಕರ್ನಾಟಕ ಇವತ್ತು ವಿಶ್ವ ಭೂಪಟದಲ್ಲಿ ಗುರುತಿಸಿಕೊಂಡಿರುವುದು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1884 ಜೂನ್ 4 ಜನಿಸಿದರು. ತಂದೆ 10 ಚಾಮರಾಜೇಂದ್ರ ಒಡೆಯರ್, ತಾಯಿ ಕೆಂಪನಂಜಮ್ಮಣ್ಣಿ. ಅರಮನೆಯಲ್ಲಿ ಇವರನ್ನ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನ ಎಂದೇ ಕರೆಯಲಾಗ್ತಾ ಇತ್ತು. 1895 ಫೆಬ್ರವರಿ 1 ನಾಲ್ವಡಿಯವರು ಯದುವಂಶದ 24 ರಾಜರಾಗಿ ಪಟ್ಟಾಭಿಷಿಕ್ತರಾದಾಗ ಅವರಿಗಿನ್ನೂ ಅಪ್ರಾಪ್ತ ವಯಸ್ಸು. ಹೀಗಾಗಿ ರಾಜಮಾತೆ ಕೆಂಪನಂಜಮ್ಮಣ್ಣಿಯವರೇ ರಾಜಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ 16 ವಯಸ್ಸಿನಲ್ಲಿ ಕಾಥಿವಾಡದ ಪ್ರತಾಪ ಕುಮಾರಿ ದೇವಿ ಅವರನ್ನ ವಿವಾಹವಾಗ್ತಾರೆ. 1902 ಆಗಸ್ಟ್ 8 18 ವಯಸ್ಸಿಗೆ ಮೈಸೂರು ಮಹಾರಾಜರಾಗಿ ಅಧಿಕಾರ ವಹಿಸಿಕೊಳ್ತಾರೆ. ಒಟ್ಟು 38 ವರ್ಷಗಳ ಕಾಲ ದಕ್ಷ ಆಡಳಿತ ನಡೆಸಿದ ನಾಲ್ವಡಿಯವರ ಕಾಲದಲ್ಲಿ ಕರ್ನಾಟಕದಲ್ಲಿ ಸುವರ್ಣ ಯುಗವೇ ನೆಲೆ ನಿಂತು ಬಿಟ್ಟಿತ್ತು. ನಾಲ್ವಡಿಯವರ ಕಾಲದಲ್ಲಿ ಅಂದ್ರೆ 1900 ಶಿವನ ಸಮುದ್ರದ ಬಳಿಯ ಕಾವೇರಿ ನದಿ ನೀರಿನಿಂದ ವಿದ್ಯುತ್ ಉತ್ಪಾದನಾ ಕೇಂದ್ರ ಆರಂಭವಾಯಿತು. ಅಲ್ಲಿ ಉತ್ಪಾದನೆಯಾದ ವಿದ್ಯುತ್ ಕೋಲಾರ ಚಿನ್ನದ ಗಣಿಗೆ ಸಪ್ಲೈ ಆಗುತ್ತೆ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದ್ರೆ, ಆ ವಿದ್ಯುತ್ 1905 ಆಗಸ್ಟ್ 3 ಬೆಂಗಳೂರಿಗೆ ಹರಿಯುತ್ತೆ. ಆ ಮೂಲಕ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ದೀಪಗಳನ್ನ ಕಂಡಂತಹ ನಗರ ಅನಿಸಿಕೊಳ್ಳುತ್ತೆ ಬೆಂಗಳೂರು. 1907 ಚಿತ್ರದುರ್ಗ ಸಮೀಪದ ಮಾರಿಕಣಿವೆಯಲ್ಲಿ ವಾಣಿ ವಿಲಾಸ ಸಾಗರ ಎನ್ನುವ ಜಲಾಶಯವನ್ನ ನಿರ್ಮಾಣ ಮಾಡಲಾಗುತ್ತೆ. 1911 ಮಂಡ್ಯ ಬಳಿ ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣವಾಗುತ್ತೆ. ಆವತ್ತಿನ ಮಟ್ಟಿಗೆ KRS ಭಾರತದ ಮೊಟ್ಟ ಮೊದಲ ಬೃಹತ್ ಜಲಾಶಯ ಅನಿಸಿಕೊಂಡಿತ್ತು. ಅಪ್ಪಟ ಕನ್ನಡಾಭಿಮಾನಿಯಾಗಿದ್ದ ನಾಲ್ವಡಿಯವರು 1915 ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಆರಂಭಿಸುತ್ತಾರೆ. 1916 ಮೈಸೂರು ವಿಶ್ವವಿದ್ಯಾಲಯವನ್ನ ಸ್ಥಾಪಿಸಿದ್ದು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರವರೇ. ನಾಲ್ವಡಿಯವರ ಕಾಲದಲ್ಲೇ ಕರ್ನಾಟಕದಲ್ಲಿ ಹಲವಾರು ಬೃಹತ್ ಕೈಗಾರಿಕೆಗಳು ಆರಂಭಗೊಂಡವು. ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದ್ರೆ, ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಜಾರಿಗೆ ತಂದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹೀಗಾಗಿ ಅವರನ್ನ ಭಾರತ ದೇಶದ ಮೀಸಲಾತಿಯ ಜನಕ ಅನ್ನೋದು. ಅಷ್ಟೇ ಅಲ್ಲ, ದೇವದಾಸಿ ಪದ್ಧತಿ, ಬಸವಿ ಪದ್ಧತಿ, ಗೆಜ್ಜೆ ಪೂಜೆ ಹಾಗೂ ವೇಶ್ಯಾವೃತ್ತಿಯಂತಹ ಅನಿಷ್ಟ ಆಚರಣೆಗಳನ್ನ ವಿರೋಧಿಸಿ ಕಾನೂನು ರೂಪಿಸಿದ ಸಾಮಾಜಿಕ ಹರಿಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಜನರ ಆಶೋತ್ತರಗಳನ್ನ ಈಡೇರಿಸೋಕೆ ಆ ಕಾಲದಲ್ಲೇ ಪ್ರಜಾಪ್ರತಿನಿಧಿ ಸಭೆ ಹಾಗೂ ನ್ಯಾಯ ವಿಧೇಯಕ ಸಭೆಗೆ ಅಡಿಪಾಯ ಹಾಕಿದ್ರು. ನಾಲ್ವಡಿಯವರ ಆಲೋಚನೆಗಳೇ ಕ್ರಾಂತಿಕಾರಿಯಾಗಿದ್ವು. ಅವರು ಮೊಟ್ಟ ಮೊದಲ ಬಾರಿಗೆ ಮೈಸೂರು ಅರಮನೆಯೊಳಗೆ ದಲಿತರ ಪ್ರವೇಶಕ್ಕೆ ಅನುಮತಿ ನೀಡಿದ್ರು. ಎಲ್ಲಾ ವರ್ಗದ ಮಕ್ಕಳಿಗೂ ಶಿಕ್ಷಣ ಸಿಗಬೇಕು ಅನ್ನುವ ನಿಯಮವನ್ನ ಜಾರಿಗೊಳಿಸಿದ್ರು. ಶಿಕ್ಷಣ ಸಮಾನತೆ ಸಹಬಾಳ್ವೆಯನ್ನ ಸಾರಿ ಹೇಳಿದವರು. ಗ್ರಾಮೀಣಾಭಿವೃದ್ಧಿ, ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಜೀವನ, ಕಲಾರಂಗಗಳಲ್ಲಿ ನಾಲ್ವಡಿಯವರು ತೆಗೆದುಕೊಂಡ ನಿರ್ಧಾರಗಳು ಭಾರತದ ಇತಿಹಾಸದಲ್ಲೇ ಪ್ರಥಮ ಮೈಲುಗಲ್ಲುಗಳಾಗಿವೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಡಳಿತವನ್ನ ಕಂಡಂತಹ ಮಹಾತ್ಮ ಗಾಂಧೀಜಿ ಮೈಸೂರು ರಾಜ್ಯವನ್ನ ರಾಮರಾಜ್ಯ ಅಂದ್ರು. ನಾಲ್ವಡಿಯವರನ್ನ ರಾಜಶ್ರೀ ಅಂತ ಗೌರವಿಸಿದ್ರು. ಬ್ರಿಟಿಷ್ ಲೇಖಕ ಲಾರ್ಡ್ ಸ್ಯಾಮ್ಯುವೆಲ್ ನಾಲ್ವಡಿಯವರನ್ನ ಅಶೋಕ ಚಕ್ರವರ್ತಿಗೆ ಹೋಲಿಸಿದ್ದ. ಅಭಿವೃದ್ಧಿಯ ಹರಿಕಾರ ಎನಿಸಿಕೊಂಡಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಕನ್ನಡದ ಮೇಲೆ ಅಪಾರ ಪ್ರೀತಿ.
ಸಂಸ್ಕೃತ, ಇಂಗ್ಲಿಷ್ ಹಾಗೂ ಉರ್ದು ಭಾಷೆಗಳಲ್ಲಿ ಪ್ರಾವೀಣ್ಯತೆ ಸಾಧಿಸಿದ್ರು. ಕನ್ನಡ ಅಂದ್ರೆ ಅದೇನು ಹೆಮ್ಮೆ. ಮಾತೃಭಾಷೆಯ ಉಳಿವಿಗೆ ಅವರು ಮಾಡಿದ ಸೇವೆ ಅನನ್ಯ. ನಾಲ್ವಡಿಯವರ ಆಡಳಿತಾವಧಿಯಲ್ಲಿ ಸಾಹಿತಿಗಳಿಗೆ, ಕಲಾವಿದರಿಗೆ, ವಿದ್ವಾಂಸರು ಹಾಗೂ ಸಂಗೀತ ಕ್ಷೇತ್ರದ ಸಾಧಕರಿಗೆ ಪ್ರೋತ್ಸಾಹ ನೀಡಿದ್ರು. ಹೇಗೆ ಕರ್ನಾಟಕ ಹಾಗೂ ಕನ್ನಡದ ಏಳಿಗೆಗೆ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಾಡಿದ ಸೇವೆ ನಿಜಕ್ಕೂ ಅಪೂರ್ವ ಹಾಗೂ ಅಪಾರ. ಇಂತಹ ಮಹಾನ್ ನಾಯಕ 1940 ಆಗಸ್ಟ್ 3 ಬೆಂಗಳೂರಿನ ಅರಮನೆಯಲ್ಲಿ ಕೊನೆಯುಸಿರೆಳೆದ್ರು. ನಾಲ್ವಡಿಯವರಿಂದು ನಮ್ಮ ಜೊತೆಯಲ್ಲಿ ಇಲ್ಲದೇ ಇದ್ರೂ ಅವರು ಮಾಡಿದ ಕಾರ್ಯಗಳು ನಮ್ಮೊಂದಿಗಿವೆ. ಸೂರ್ಯ ಚಂದ್ರರಿರುವವರೆಗೂ ಇರುತ್ತವೆ ಅನ್ನುವುದೇ ಸತ್ಯ.